ಕರ್ನಾಟಕದ ಕರಾವಳಿ ಭಾಗದಲ್ಲಿ ಹಲವಾರು ಎಣ್ಣೆ ಮಿಲ್ಲುಗಳಿದೆ. ಇವರೆಲ್ಲರೂ ಕೂಡ ಒಂದೊಂದು ಗಾಣ ಇಟ್ಟುಕೊಂಡು ಅದರಲ್ಲಿ ಕೋಲ್ಡ್ ಪ್ರೆಸ್ಡ್ ಕೋಕೋನಟ್ ಆಯಿಲ್ ಮಾಡ್ತಾರೆ. ನಾವು ಕೊಕೊಗುರು ಕೋಕೋನಟ್ ಆಯಿಲ್ ಮಿಲ್ಲಿನಲ್ಲಿ ಕೊಬ್ಬರಿಯನ್ನು ರೋಸ್ಟ್ ಮಾಡಿ ರೋಸ್ಟೆಡ್ ಕೋಕೋನಟ್ ಆಯಿಲ್ ಮಾಡ್ತೇವೆ. ಇದನ್ನು ಮಾರಾಟಕ್ಕೆ ತಕೊಂಡು ಹೋದಾಗ ಸುರುವಿಗೆ ಜನರದ್ದು ಸುಮಾರು ವಿರೋಧಗಳಿತ್ತು. ಈ ಎಲ್ಲ ವಿರೋಧಗಳು ಅವರಿಗೆ ಇಟ್ಟುಕೊಂಡಿರುವಂಥ ಕೆಲವು ಭ್ರಮೆಗಳಿಂದಾಗಿ. ಇದು ಏನು ಭ್ರಮೆಗಳು, ಅದರ ಇಂದಿನ ಸತ್ಯ ಏನು ಅಂತ ಹೇಳೋದನ್ನು ನಾನು ಇನ್ನು ವಿಮರ್ಶೆ ಮಾಡ್ತೇನೆ. ಮೊದಲನೇ ಭ್ರಮೆ ಅಂತ ಹೇಳಿದರೆ, ಕೊಬ್ಬರಿಯನ್ನು ರೋಸ್ಟ್ ಮಾಡಿದಾಗ ಅದರಲ್ಲಿ ಇರುವ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಥವಾ ವಿಟಮಿನ್ಸ್, ಮಿನರಲ್ಸ್ ಇಂಥದ್ದೆಲ್ಲ ಹಾಳಾಗ್ತದೆ ಅಂತೇಳಿ. ಸತ್ಯ ಏನಂತ ಹೇಳಿದರೆ, ಕೊಬ್ಬರಿ ಎಣ್ಣೆಯಲ್ಲಿ ಫ್ಯಾಟ್ ಬಿಟ್ಟರೆ ಬೇರೆ ಏನೂ ವಿಶೇಷವಾಗಿಲ್ಲ. ಒಂದು 0.1% ಮಾಯಿಶ್ಚರ್, ಟ್ರೇಸಸ್ ಆಫ್ ವಿಟಮಿನ್ ಇ ಇಷ್ಟು ಬಿಟ್ಟರೆ ಏನೂ ಇಲ್ಲ. ನಾವು ಕೊಡುವ 80 ಡಿಗ್ರಿ ಟೆಂಪರೇಚರಿಂದಾಗಿ ಇದರಲ್ಲಿರುವ ವಿಟಮಿನ್ಸ್ ಇ ಏನು ಕೆಡುವುದಿಲ್ಲ. ನಾವು ತೆಂಗಿನೆಣ್ಣೆಯನ್ನು ಬಳಸುವುದು ಅದರಲ್ಲಿ ಇರುವ ವಿಟಮಿನ್ಸ್, ಮಿನರಲ್ಸಿಗೋಸ್ಕರ ಅಲ್ಲ, ಅದರಲ್ಲಿ ಇರುವ ವಿಶೇಷವಾದ ಫ್ಯಾಟ್, ಸ್ಯಾಚುರೇಟೆಡ್ ಫ್ಯಾಟ್ ಲಾರಿಕ್ ಆ್ಯಸಿಡ್, ಮತ್ತು ಅದರಲ್ಲಿ ಇರುವಂಥ ಪರಿಮಳ ಮತ್ತು ರುಚಿಗೋಸ್ಕರ. ಎರಡನೇ ಭ್ರಮೆ ಏನಂತ ಹೇಳಿದರೆ, ನ್ಯಾಚುರಲ್ ಆಗಿ ಸಿಗುವಂಥ ಕೊಕೊನಟ್ ಆಯಿಲಲ್ಲಿ ಇಷ್ಟು ಪರಿಮಳ ಹಾಗೂ ರುಚಿ ಇರುವುದಿಲ್ಲ. ಇದು ಬರಬೇಕಾದ್ರೆ ನೀವೇನೋ ಎಸೆನ್ಸ್, ಸೆಂಟ್ ಏನೋ ಹಾಕಿದ್ದೀರಿ ಅಂತ ಹೇಳಿದ್ರು. ಸತ್ಯ ಏನಂತ ಹೇಳಿದರೆ, ನಾವು ಯಾವುದೇ ಎಸೆನ್ಸ್ ಸೆಂಟ್ ಹಾಕೋದಿಲ್ಲ. ನಾವೀಗ ನೆಲಗಡಲೆ ಅದನ್ನು ಬಾಣಲೆಗೆ ಹಾಕಿ ರೋಸ್ಟ್ ಮಾಡಿದರೆ ಅದು ಕ್ರಿಸ್ಪಿ ಮತ್ತು ಟೇಸ್ಟಿ ಆಗ್ತದೆ. ಅದೇ ರೀತಿ ಕೊಬ್ಬರಿಯನ್ನು ರೋಸ್ಟ್ ಮಾಡಿದ ಕೂಡಲೇ ಅದರಲ್ಲಿ ಇರುವ ನ್ಯಾಚುರಲ್ ಆರೋಮಾ ಮತ್ತು ಫ್ಲೇವರ್ ಅದು ಹೆಚ್ಚಾಗ್ತದೆ, ಅದು ಎಕ್ಸ್ಟ್ರಾಡಿನರಿ ಲೆವೆಲ್ಸಿಗೆ ಬರ್ತದೆ. ಮೂರನೇ ಭ್ರಮೆ ಏನಂತ ಹೇಳಿದರೆ, ನಿಮ್ಮ ಎಣ್ಣೆ ತುಂಬ ದೀರ್ಘಕಾಲ ಬಾಳಿಕೆ ಬರ್ತದೆ. ನಾವು ತಗೊಳ್ಳೋ ಗಾಣದ ಎಣ್ಣೆಗಳೆಲ್ಲ ಕೇವಲ 3 ತಿಂಗಳಲ್ಲಿ ಹಾಳಾಗ್ತದೆ, ಕಸೆಂಟ್ ಬರ್ತದೆ. ನಿಮ್ಮದು 1 ವರ್ಷ ಆದರೂ ಹಾಳಾಗೋದಿಲ್ಲ. ಅದಕ್ಕೆ ನೀವೇನೋ ಪ್ರಿಸರ್ವೇಟಿವ್ಸ್ ಹಾಕ್ತೀವಿ ಅಂತೇಳಿ. ನಾವು ಪ್ರಿಸರ್ವೇಟಿವ್ಸ್ ಹಾಕುವ ಅಗತ್ಯ ಇಲ್ಲ. ಯಾಕಂತೇಳಿದರೆ, ಒಳ್ಳೆ ಕ್ವಾಲಿಟಿ ಕೊಪ್ಪರದಲ್ಲಿ ಅದನ್ನು ಸರಿಯಾಗಿ ಡ್ರೈ ಮಾಡಿ ರೋಸ್ಟ್ ಮಾಡಿ ಅದರಲ್ಲಿ ಬಂದ ಎಣ್ಣೆಯನ್ನು ಚೆನ್ನಾಗಿ ಫಿಲ್ಟರ್ ಮಾಡಿ ಒಂದು ಕ್ಲೋಸ್ಡ್ ಕಂಟೈನರಲ್ಲಿ ಇಟ್ಟರೆ ಅದು ನ್ಯಾಚುರಲ್ಲಾಗಿ 1 ವರ್ಷದ ಕಾಲ ಏನು ಕೆಡುವುದಿಲ್ಲ. ಇದರಲ್ಲಿ ಇರುವ ಆಯಿಲ್ ಅದು ಸ್ಯಾಚುರೇಟೆಡ್ ಫ್ಯಾಟ್, ತುಂಬ ಸ್ಟೇಬಲ್ ಆಗಿರ್ತದೆ. ಇದು ಯಾವುದೇ ಆಕ್ಸಿಡೇಷನಿಗೆ ಅದು ಈಲ್ಡ್ ಆಗದೆ, ಅದು ಯಾವುದೇ ಫ್ರೀ ಫ್ಯಾಟಿ ಆ್ಯಸಿಡ್ ಫಾರ್ಮ್ ಆಗದೆ ಜಾಸ್ತಿ ಬಾಳಿಕೆ ಬರ್ತದೆ. ನಾಲ್ಕನೇ ಭ್ರಮೆ ಏನಂತ ಹೇಳಿದರೆ, ಇದು ಕೊಬ್ಬರಿಯನ್ನು ಬಿಸಿ ಮಾಡೋದ್ರಿಂದಾಗಿ ಅಡಿಗೆಗೆ ಒಳ್ಳೆಯದಲ್ಲ, ಇದು ಕೇವಲ ಕೂದಲಿಗೆ ಹಚ್ಚಲಿಕ್ಕೆ ಮಾತ್ರ ಒಳ್ಳೆಯದು. ಹೌದು, ಇದರಲ್ಲಿ ಒಂದು ಸತ್ಯ ಹೌದು, ಕೂದಲಿಗೆ ಭಾರಿ ಒಳ್ಳೆಯದು, ಹಾಗೆ ಅಡಿಗೆಗೆ ಇನ್ನೂ ತುಂಬ ಒಳ್ಳೆಯದು. ಈಗ ಇದರಲ್ಲಿ ಬಿಸಿ ಮಾಡೋದ್ರಿಂದಾಗಿ ಇದೇನು ಹಾಳಾಗೋದಿಲ್ಲ. ಈಗ ನಾವು ನೈಸರ್ಗಿಕವಾಗಿ ಎಷ್ಟೋ ವಿಷಯಗಳನ್ನು ಬಿಸಿ ಮಾಡಿಯೇ ತಗೊಳ್ತೇವೆ. ಈಗ ಹಾಲು, ಅದನ್ನು ನಾವು ಒಂದು 70-80 ಡಿಗ್ರಿವರೆಗೆ ಅದನ್ನು ಹೀಟ್ ಮಾಡಿ ಪ್ರೆಷರೈಸ್ ಮಾಡಿ ಅದನ್ನು ಬಳಸ್ತೇವೆ. ಅಕ್ಕಿಯನ್ನು ಬೇಯಿಸಿ ಅನ್ನ ಮಾಡಿ ಊಟ ಮಾಡ್ತೇವೆ. ಗೋಧಿಯನ್ನು ಅದನ್ನು ರೋಸ್ಟ್ ಮಾಡಿ ಚಪಾತಿ ಮಾಡಿ ತಿಂತೇವೆ. ಹಾಗೆ ಕೊಬ್ಬರಿಯನ್ನು ಕೂಡ ಬಿಸಿ ಮಾಡಿ ಎಣ್ಣೆ ಮಾಡಿ ತಿನ್ನೋದರಲ್ಲಿ ಏನೂ ಅದರ ನ್ಯೂಟ್ರಿಯೆಂಟ್ಸ್ ಹಾಳಾಗೋದಿಲ್ಲ. ಇದು ಅಡಿಗೆಗೆ ನಾವು ಈಗ ಕೇವಲ ಒಗ್ಗರಣೆ ಅಡಿಗೆ ಕೋಣೆಯಲ್ಲಿ ಹಾಕಿದರೆ ಅದು ಇಡೀ ಮನೆಗೆ ಅದರ ಪರಿಮಳ ಹರಡ್ತದೆ. ಹಾಗೆ ನಮ್ಮ ಕರಾವಳಿ ಭಾಗದ ತಿನಿಸುಗಳಿಗೆ ಅದರ ರಹಸ್ಯವೇ ತೆಂಗಿನೆಣ್ಣೆ. ಹಾಗೆ ನಮ್ಮ ಈ ರೋಸ್ಟೆಡ್ ಕೋಕೋನಟ್ ಆಯಿಲ್ ಅದನ್ನು ಇನ್ನೂ ಹೆಚ್ಚು ಟೇಸ್ಟಿಯಾಗಿ ಮಾಡ್ತದೆ. 5ನೇ ಭ್ರಮೆ ಏನಂತ ಹೇಳಿದರೆ, ನಿಮ್ಮ ಕೊಕೊಗುರು ತೆಂಗಿನೆಣ್ಣೆ ಅರಿಶಿನ ಬಣ್ಣದಲ್ಲಿರ್ತದೆ. ಈಗ ನಾವು ಒಳ್ಳೆ ಎಣ್ಣೆ ತಗೊಳ್ಳುವಾಗ ಅದೆಲ್ಲ ಟ್ರಾನ್ಸ್ಪರೆಂಟ್ ಅಥವಾ ಬಿಳಿಯಾಗಿರ್ತದೆ. ನಾವು ಈಗ ಸೆಕೆಂಡ್ ಕ್ವಾಲಿಟಿ ನಮ್ಮ ಕೆಟ್ಟುಕಾಯಿಯಲ್ಲಿ ಕೊಬ್ಬರಿಯಲ್ಲಿ ಎಣ್ಣೆ ಮಾಡಿದರೆ ಅದೆಲ್ಲ ಇದೇ ಕಲರ್ ಇರ್ತದೆ. ಹಾಗೆ ನಿಮ್ಮದೇನೋ ಸೆಕೆಂಡ್ ಕ್ವಾಲಿಟಿ ಎಣ್ಣೆ ಅಂತ ಹೇಳೋದು. ಇದು ನಿಜ ಏನಂತ ಹೇಳಿದರೆ, ಕೊಬ್ಬರಿಯನ್ನು ರೋಸ್ಟ್ ಮಾಡಿದಾಗ ಒಳ್ಳೆ ಕೊಬ್ಬರಿ ಆದರೂ ಕೂಡ ಅದು ಕಲರ್ ಚೇಂಜ್ ಆಗ್ತದೆ, ಅದು ಅರಿಶಿನ ಬಂಗಾರದ ಬಣ್ಣಕ್ಕೆ ಬರ್ತದೆ. ಈಗ ನಾವು ಪಾಯಸಕ್ಕೆ ನಾವು ಗೇರು ಬೀಜವನ್ನು ನಾವು ತುಪ್ಪದಲ್ಲಿ ರೋಸ್ಟ್ ಮಾಡಿ ಹಾಕ್ತೇವೆ, ಆಗ ಗೇರು ಬೀಜ, ಬಿಳಿ ಇದ್ದ ಗೇರು ಬೀಜ ಸ್ವಲ್ಪ ಬ್ರೌನ್ ಕಲರ್ ಆಗ್ತದೆ. ನಾವು ಒಂದು ವ್ಯಕ್ತಿಯನ್ನು ಕೇವಲ ಅವರ ಕಲರ್ ನೋಡಿ ನಮಗೆ ಜಡ್ಜ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಈ ತೆಂಗಿನ ಎಣ್ಣೆಯನ್ನು ನೀವು ಖಾಲಿ ನೋಡಿ ಜಡ್ಜ್ ಮಾಡಲಿಕ್ಕೆ ಆಗೋದಿಲ್ಲ, ನೀವು ಅದನ್ನು ಅನುಭವಿಸಿ ಜಡ್ಜ್ ಮಾಡಿ.